ಸೋಮವಾರ ಪೇಟೆ ಸಮೀಪದ ಗೌಡಳ್ಳಿ ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಆದಿಚುಂಚನಗಿರಿ ಎಜುಕೇಷನ್ ಟ್ರಸ್ಟ್ನ ಹಾಸನ ಕೊಡಗು ವಿಭಾಗದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ, ಮಕ್ಕಳಲ್ಲಿ ವಿದ್ಯೆಯೊಂದಿಗೆ ವಿವೇಕ ವಿನಯತೆ ಇದ್ದರೆ ಶೈಕ್ಷಣಿಕವಾಗಿ ಎತ್ತರಕ್ಕೆ ಬೆಳೆಯಬಹುದು. ಅವರಲ್ಲಿರುವ ಸುಪ್ತ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಬಹುದೊಡ್ಡ ಜವಾಬ್ದಾರಿ ಪೋಷಕರು ಮತ್ತು ಶಿಕ್ಷಕರ ಮೇಲಿದೆ ಎಂದು ಹೇಳಿದರು. ಹಿಂದೆ ಜಗಲಿಲ್ಲ, ಇವೆಲ್ಲ ಸ್ವಾಮಿ ವಿವೇಕಾನಂದರ ಕಥೆಯನ್ನ ಕೇಳುತ್ತೀರಿ. ನರೇಂದ್ರನಾಗಿದ್ದಂತ ಸಂದರ್ಭದಲ್ಲಿ ಆ ತಾಯಿ ಕೇಳ್ತಾರೆ, ಏನಾಗ್ತಿ ಮಗನೇ ನಿನ್ ಮುಂದಕ್ಕೆ ಅಂತೇಳಿ. ಅವಾಗ ಅವನೊಂದು ಮಾತನ್ನ ಹೇಳ್ತಾನೆ ನರೇಂದ್ರ, ತಾಯಿ ಬೇಸರ ಮಾಡ್ಕೊಳ್ಳ, ಯಾಕೆ ಮಾತನ್ನ ಹೇಳ್ತಾನೆ ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಮಗ ನೀನೇನಾಗ್ತೀನಿ, ನಾನು ಟೀಚರ್ ಆಗ್ತೀನಿ ಅಂತ ಅಂದ್ರೆ, ನಾನು ವಾಚ್ಮ್ಯಾನ್ ಆಯ್ತೀನಿ ಅಂತ ಅಂದ್ರೆ, ನಾನು ಪೊಲೀಸ್ ಆಯ್ತೀನಿ ಅಂತ ಅಂದ್ರೆ, ಮೇಷ್ಟ್ ಆಯ್ತೀನಿ ಅಂದ್ರೆ ಫಸ್ಟ್ ತಲೆ ಮೇಲೆ ಹೊಡಿತಾರೆ. ಏ ಡಾಕ್ಟರ್ ಆಗೋ, ಇಂಜಿನಿಯರ್ ಆಗೋ ಅಂತೇಳಿ. ಇವತ್ತು ಎಷ್ಟೆಲ್ಲ ಡಾಕ್ಟ್ರು ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಏನೆಲ್ಲ ಆಗಿದೆ ಇವತ್ತು, ಎಲ್ಲವೂ ಮುಖ್ಯ. ಬರೀ ಡಾಕ್ಟ್ರೇ ಅಂತ ಅಲ್ಲ, ಇವತ್ತು ಪಿ ಯು ಸಿ ಆದ ನಂತರ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲವೂ ಕೂಡ ಮುಖ್ಯ. ಆದ್ರೆ ಯಾವ ರೀತಿ ಜ್ಞಾನವನ್ನ ಪಡ್ಕೊಳ್ತಾ ಅದು ಬಹಳ ಮುಖ್ಯ. ಆ ಜ್ಞಾನವನ್ನ ತೋರಿಸುವಂತ ವ್ಯವಸ್ಥಾಪಕ ನಾವೆಲ್ಲ ಆಗ್ಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು. ಅದಾದ ನಂತರ ಸ್ವಾಮಿ ನರೇಂದ್ರ ಆಗಿದ್ದಾಗ ಅವ್ರ ತಾಯಿ ಕೇಳೋದು, ಏನಾಗ್ತೀವಿ ಮಗನೇ ಅಂತ. ಅವ್ರ ಮನೆ ಮುಂದೆ ಯಾವಾಗಲೂ ಒಂದು ಸುಂದರವಾದಂತಹ ಬಿಳಿ ಕುದುರೆ ಓಡಾಡ್ತಿತ್ತಂತೆ. ಆ ಕುದುರೆಗೊಂದು ಸಾರೋಟು, ಆ ಸಾರೋಟು ಮೇಲೆ ಎತ್ತರವಾಗಿ ಒಬ್ಬ ಸಾರಥಿ ಡ್ರೈವರ್. ಕಾರ್ಯಕ್ರಮದಲ್ಲಿ ಉತ್ತಮ ವಿಜ್ಞಾನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನೇರುಗಳಲೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಇಬ್ರಾಹಿಂ, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಗೌಡಳ್ಳಿ ಪ್ರೌಢಶಾಲೆಯ ಗಣಿತ ಶಿಕ್ಷಕ ದಿನೇಶ್ ಅವರನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳ ವಿಜ್ಞಾನ ಮಾದರಿಗಳು ಗಮನ ಸೆಳೆದವು. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ನೇರುಗಳಲೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಕೃಷ್ಣೇಗೌಡ, ಡಯಟ್ ಪ್ರಾಂಶುಪಾಲ ಮಲ್ಲೇಶಪ್ಪ, ಇನ್ಸ್ಪೆಕ್ಟರ್ ಪರಶಿವಮೂರ್ತಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ್, ತಾಲೂಕು ಅಧ್ಯಕ್ಷ ಡಿಪಿ ಧರ್ಮಪ್ಪ, ಸಿಆರ್ಪಿ ದೇವರಾಜೇಗೌಡ, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಮುಖ್ಯ ಶಿಕ್ಷಕಿ ರತ್ನ ಇದ್ದರು.